डॉक्टर कल्लडक प्रभाकर भट्रवरु ಒಂದು ಹೇಳಿಕೆಯನ್ನು ನೀಡುತ್ತಾರೆ. ಮತಗಳನ್ನು ರಾಜಕೀಯಕ್ಕೆ ಬಳಸಲಾಗುತ್ತಿದೆ. ನಾನು ಇನ್ನೊಂದು ವಿಚಾರವನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅಷ್ಟು ಮಾತ್ರ ಅಲ್ಲ ಸರ್, ಧರ್ಮವನ್ನು ಹಾಗೂ ದೇವರನ್ನು ಕೂಡ ರಾಜಕೀಯ ಲಾಭಕ್ಕೋಸ್ಕರ ಬಳಸಲಾಗುತ್ತಿದೆ. ಅಭಿವೃದ್ಧಿಯ ಬಗ್ಗೆ ಆಡಳಿತಾರೂಢ ಪಕ್ಷಗಳು ಮಾತನಾಡುತ್ತಿಲ್ಲ, ಪ್ರಜೆಗಳು ಪ್ರಶ್ನೆ ಮಾಡುತ್ತಿಲ್ಲ. ಕಾರಣ ಧರ್ಮದ ಅಮಲು ಆವರಿಸಿದೆ. ಇನ್ನು ಜಾತಿಯನ್ನು ಕೂಡ ರಾಜಕೀಯಕ್ಕೆ ಬಳಸಲಾಗುತ್ತಿದೆ. ಆದರೆ ಇದನ್ನು ಕೆಲ ಸಂದರ್ಭದಲ್ಲಿ ತಪ್ಪು ಎನ್ನಲಾಗದು. ಆದರೆ ಡಾಕ್ಟ್ರೇ, ಅತ್ಯಂತ ಖೇದನೀಯ ವಿಚಾರ ಏನೆಂದರೆ ರಾಜಕೀಯ ಲಾಭಕ್ಕಾಗಿ ಜಾತಿ ಜಾತಿಯ ಮಧ್ಯೆ ಧರ್ಮದ ವಿಷಬೀಜವನ್ನು ಬಿತ್ತುವ ಕಾರ್ಯಕ್ರಮವನ್ನು BJP ಸರ್ಕಾರ ಹಮ್ಮುತ್ತಿದೆ. ಉದಾಹರಣೆಗೆ ಹೇಳುವುದಾದರೆ ಇತಿಹಾಸವನ್ನು ತಿರುಚಿ ಒಕ್ಕಲಿಗ ಸಮುದಾಯ ಹಾಗೂ ಮುಸ್ಲಿಂ ಸಮುದಾಯದ ನಡುವೆ ದ್ವೇಷದ ಕಿಡಿ ಹಚ್ಚುವ ಕಾರ್ಯಕ್ಕೆ ಈ BJP ಸರ್ಕಾರ ಕೈಹಾಕಿದೆ. ಉರಿಗೌಡ ನಂಜೇಗೌಡರ ಕಥೆಯನ್ನು ಸೃಷ್ಟಿಸುವ ಮೂಲಕ ಎಂಬುದು ತಮ್ಮ ಗಮನಕ್ಕೆ. ಅದರ ಕಥಾನಾಯಕರು ಅಶ್ವಥ್ ನಾರಾಯಣ ಮತ್ತು CT ರವಿಯವರು. ಅಶ್ವಥ್ ನಾರಾಯಣರವರು ಸಿದ್ದರಾಮಯ್ಯರವರನ್ನು ಕೊಲ್ಲಿ ಎಂದು ಉರಿಗೌಡ ನಂಜೇಗೌಡರಂತೆ ಎಂದು ಜನರಿಗೆ ಅಧ್ಯಯನ ಮಾಡುತ್ತಾರೆ. ಇನ್ನೊಂದೆಡೆ CT ರವಿಯವರು ನಮಗೆ ಲಿಂಗಾಯಿತ ಮತದಾರರ ಮತ ಬೇಡ ಎಂದಿದ್ದಾರೆ. ಇದು ಅಧಿಕಾರದ ಅಮಲು ಎಂದರೆ ತಪ್ಪಾಗಲಾರದು ಎಂದು ಜನತೆ ಹೇಳುತ್ತಿದ್ದಾರೆ. ಅಂದರೆ ಈಗ ಇಷ್ಟರವರೆಗೆ ಹಿಂದುತ್ವದ ಅಮಲನ್ನು ಇದ್ದಂತಹ ಈ BJP ನಾಯಕರುಗಳಿಗೆ ಈಗ ಹಿಂದೂಗಳ ಮತ ಬೇಡ ಎನ್ನುವಂತಿದೆ ಎಂದು ಜನರ ಅಂಬೋಣ. ಇನ್ನು BJP ಸರ್ಕಾರ ಒಂದು ಕಡೆ ಲಿಂಗಾಯತ ಪರಮೋನ್ನತ ನಾಯಕರಾದಂಥ ಯಡಿಯೂರಪ್ಪನವರನ್ನು ಅವಮಾನಿಸಿದರೆ, ಮತ್ತೊಂದೆಡೆ ಕುರುಬ ನಾಯಕರಾದಂಥ ಸಿದ್ದರಾಮಯ್ಯರವರನ್ನು ಕೊಲ್ಲಿ ಎಂದು ಕುರುಬರನ್ನೂ ಅವಮಾನಿಸುತ್ತಾ, ಇನ್ನೊಂದೆಡೆ ಭಂಟರಿಗೆ ಅಭಿವೃದ್ಧಿಯ ಪ್ರಾಧಿಕಾರವನ್ನು ನೀಡದೆ ಕೈಯಾರ ಕಿನ್ನರಯ್ಯನ್ನು ಪಠ್ಯಪುಸ್ತಕದಿಂದ ಕಿತ್ತೆಗೆದು ಅವರಿಗೆ ಅವಮಾನ ಮಾಡಿದ್ದೊಂದು ಕಡೆಯಾದರೆ, ಇನ್ನೊಂದೆಡೆ ಬಿಲ್ಲವರ ಕುಲತಿಲಕದ ಆದಂತಹ ನಾರಾಯಣ ಗುರುಗಳನ್ನು ಈ ಪಠ್ಯಪುಸ್ತಕಗಳನ್ನು ಕಿತ್ತೊಗೆದು ಅವರನ್ನು ಹಲವು ಸಂದರ್ಭದಲ್ಲಿ ಅವರ ಟ್ಯಾಬ್ಲೋ ಪ್ರತಿಮೆಯನ್ನು ನಿರಾಕರಿಸುವುದರ ಮೂಲಕ ಅವರಿಗೂ ಅವಮಾನ ಮಾಡಿದ್ದು, ಮತ್ತೆ ಬಿಲ್ಲವರು ಬೇಡ ಎನ್ನುವಂತಿದೆ ಈ BJP ಸರ್ಕಾರದ ತತ್ವಾದರ್ಶ ಹಿಂದುತ್ವ. ಈಗ ಮತ್ತೆ ಸರ್ ತಾವು ಹೇಳ್ತೀರಿ ಎಲ್ಲ ಫಲಾನುಭವಿಗಳು ಅಲ್ಪಸಂಖ್ಯಾತರು, ಅವರ ಜನಸಂಖ್ಯೆ ಏರುತ್ತಿದೆ, ಆದರೆ ಹಿಂದೂಗಳ ಜನಸಂಖ್ಯೆಯನ್ನು ನಿಯಂತ್ರಿಸಿದ್ದು ಯಾರು? ಈಗ BJPಯ ಶಾಸಕರಾದಂಥ ರಾಜೀವ್ ಗೌಡ ಮುಸ್ಲಿಂ ಟೋಪಿ ಹಾಕಿದ್ದಾರೆ, ಕಾಂಗ್ರೆಸ್ನವರು ಮುಸ್ಲಿಂ ಟೋಪಿ ಹಾಕಿದರೆ ಓಲೈಕೆ ರಾಜಕಾರಣ, ನೀವು ಹಾಕಿದರೆ ಮತ ಬೇಟೆ ಹಾಗೂ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಇದೆಲ್ಲವೇ ನೈಜ ಹಿಂದುತ್ವ. ಜೈ ಹಿಂದ್.